ಓಕೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇವತ್ತು ಭೇಟಿಯಾಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಯಡಿಯೂರಪ್ಪನವರ ಜೊತೆ ಸುಮಾರು 15 ನಿಮಿಷಗಳ ಕಾಲ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸಿದ್ದಾರೆ ಈ ಮಾತುಕತೆ ಈಗ ಸಾಕಷ್ಟು ಕುತೂಹಲ ಉಂಟುಮಾಡಿದೆ ಯಾಕೆಂದ್ರೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ದೆಹಲಿಯಲ್ಲಿ ಅವರ ಪಕ್ಷದ ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿಯಾಗ್ತಾ ಇದ್ದಾರೆ ಅಂತಕಂತ ಮಾಹಿತಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ದಿಢೀರ್ ಅಂತ ಈಗ ಯಡಿಯೂರಪ್ಪನವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಾರೆ ಗೃಹ ಕಚೇರಿ ಕೃಷ್ಣಾಗೆ ಬಂದು ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿ ಹೋಗಿದ್ದಾರೆ ಅಂತಕಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸಾಕಷ್ಟು ಕುತೂಹಲ ಏಕಾಏಕಿ ಯಡಿಯೂರಪ್ಪನವರನ್ನ ಕುಮಾರಸ್ವಾಮಿ ಅವರು ಈ ರೀತಿ ಬಂದು ಭೇಟಿಯಾಗಿದ್ದು ಯಾಕೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಪ್ರಬಲ ವ್ಯಕ್ತಿಗಳಿದ್ದರೂ ಯಾವ ಪಕ್ಷನೂ ಮುಲಾಜಿಂದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಡೀತಾ ಇದೆ ನೋಡೋಣಂತೆ ಯಾರ್ಯಾರ ಹೆಸರುಗಳು ಹೊರಗಡೆ ಬರ್ತವೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಪ್ರಬಲ ವ್ಯಕ್ತಿಗಳಿದ್ದರೂ ಯಾವ ಪಕ್ಷನೂ ಮುಲಾಜಿಂದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಡೀತಾ ಇದೆ ನೋಡೋಣಂತೆ ಯಾರ್ಯಾರ ಹೆಸರುಗಳು ಹೊರಗಡೆ ಬರ್ತವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಕೊಳ್ಳೋಣ ರವೀಶ್ ಏನು ವಿಶೇಷ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರ ಭೇಟಿಯ ವಿಶೇಷ ಏನು ಅರವಿಂದ್ ಪ್ರಮುಖವಾಗಿರತಕ್ಕಂತದ್ದು ಏಕಾಏಕಿ ಇವತ್ತು ಸಮಯ ಅಂತ ಕೇಳಿದರೆ ಬೆಳಿಗ್ಗೆ 9:30 ಅಷ್ಟೊತ್ತರಲ್ಲಿ ಹಾಗಾಗಿ ಗೃಹ ಕಚೇರಿ ಕೃಷ್ಣದಲ್ಲಿ ಇರ್ತೀನಿ ಬನ್ನಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅವರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಈಗ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಮಳೆಹಾನಿ ಸಂಬಂಧ ಏನು ಹಾನಿಯಾಗಿತ್ತು ದಾಸರಹಳ್ಳಿ ಕ್ಷೇತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಕ್ ಬಂದಿದ್ದೆ ಅಂತ ಕೂಡ ಕುಮಾರಸ್ವಾಮಿ ಅವರು ಮತ್ತೆ ಆ ಭಾಗದ ಶಾಸಕರು ಹೇಳ್ತಾ ಇರತಕ್ಕಂಥದ್ದು ಆದರೆ ಈಗ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರತಕ್ಕಂಥದ್ದು ಒಂದು ಕಡೆ ಡ್ರಗ್ಸ್ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಈ ಬಗ್ಗೆಯೂ ಕೂಡ ಸರ್ಕಾರ ಮಾತನಾಡಿತು ಮತ್ತೆ ಯಡಿಯೂರಪ್ಪನವರು ಕೂಡ ಹೇಳಿದ್ರು ಯಾರೇ ಇದ್ರೂ ಕೂಡ ಕ್ರಮ ಕೈಗೊಳ್ತೀವಿ ಇದೊಂದು ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತಾನು ಕೂಡ ಹೇಳಿದ್ದಾರೆ ಯಡಿಯೂರಪ್ಪನವರು ಅಂತಾನು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಹೇಳ್ಕೊಂಡ್ರು ಹಾಗಾಗಿ ಈಗ ಮಹತ್ವವಾಗಿ ಇವರಿಬ್ಬರು ಕೂಡ ಭೇಟಿ ನಡೆಸಿರತಕ್ಕಂಥದ್ದು ಸಾಕಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಒಂದ್ ಕಡೆ ಬೇರೆ ಬೇರೆ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ ಆದ್ರೆ ಜೆಡಿಎಸ್ ಎಲ್ಲ ಒಂದ್ ಕಡೆ ಈ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ತಟಸ್ಥವಾಗಿರೋದ್ರಿಂದ ಈ ಒಂದು ಮಾತುಕತೆ ಏನಿದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರತಕ್ಕಂಥದ್ದು ಅವ್ರಿಗೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರವೀಶ್ ಬಟ್ ಮೇಲ್ನೋಟಕ್ಕೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟಂತೆ ಮಾತುಕತೆಗೆ ಬಂದಿದ್ದೀವಿ ಅಂತಂದ್ರು ಕೂಡ ಅದಷ್ಟೇ ಅಲ್ಲ ಬೇರೆ ವಿಚಾರಗಳು ಕೂಡ ಇರುತ್ತೆ ಗೊತ್ತಾಗುತ್ತೆ ಗೊತ್ತಾಗದೆ ಏನಾಗುತ್ತೆ ಕೆಲವೇ ಕೆಲವು ದಿವಸಗಳು ಅವರ ಭೇಟಿಯ ಮಹತ್ವ ಏನು ಏನೆಲ್ಲ ರಹಸ್ಯ ಚರ್ಚೆಗಳಾಗಿದೆ ಎಲ್ಲವನ್ನ ನೋಡೋಣ